ತುರುವೇಕೆರೆ ತಾಲೂಕು ಕಸಬಾ ಹೋಬಳಿ ದೊಡ್ಡಘಟ್ಟ ಗ್ರಾಮದ 65 ವರ್ಷದ ನಂಜುಂಡಯ್ಯ ಎಂಬ ವ್ಯಕ್ತಿ ದೀಪಾವಳಿ ಹಬ್ಬದ ಪ್ರಯುಕ್ತ ದನ ತೊಳೆಯಲು ಹೋಗಿ ಮಧ್ಯಾಹ್ನ 12 ಗಂಟೆಯ ಸಮಯದಲ್ಲಿ ಗ್ರಾಮದ ಉಚ್ಚೇಗೌಡನ ಕಟ್ಟೆಯಲ್ಲಿ ಆಕಸ್ಮಿಕವಾಗಿ ಬಿದ್ದು ಮೃತಪಟ್ಟಿದ್ದಾನೆ. ದೂರವಾಣಿಯ ಮೂಲಕ ಸುದ್ದಿ ತಿಳಿದ ತಹಸೀಲ್ದಾರ್ ವೈಎಂ ರೇಣುಕುಮಾರ್ ಶೀಘ್ರವೇ ಸ್ಥಳಕ್ಕೆ ಭೇಟಿ ನೀಡಿ ಮೃತದೇಹವನ್ನು ಅಗ್ನಿಶಾಮಕ ದಳದ ಸಹಕಾರದಿಂದ ಮೇಲೆತ್ತಿ ಪೊಲೀಸರಿಗೆ ಕರೆ ಮಾಡಿ ಮರಣೋತ್ತರ ಪರೀಕ್ಷೆಗೆ ಒಪ್ಪಿಸಿದ್ದಾರೆ. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮರಣೋತ್ತರ ಪರೀಕ್ಷೆಗಾಗಿ ಶವವನ್ನು ಪಟ್ಟಣದ ಸರ್ಕಾರಿ ಆಸ್ಪತ್ರೆಗೆ ಒಪ್ಪಿಸಿದ್ದಾರೆ. ದೂರವಾಣಿ ಮೂಲಕ ದೊಡ್ಡಘಟ್ಟ ಗ್ರಾಮದಲ್ಲಿ ಒಬ್ಬ ರೈತ ದನವನ್ನು ತೊಳೆಯಕ್ಕೆ ಹೋಗಿ ಕೆರೆಯಲ್ಲಿ ಮುಳುಗಿದ್ದಾರೆ ಅಂತೇಳಿ ಸುದ್ದಿ ತಿಳಿದ ತಕ್ಷಣವೇ ನಾನು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಅಗ್ನಿಶಾಮಕ ದಳದ ಒಂದು ಸಹಯೋಗದಲ್ಲಿ ಶವವನ್ನು ಪತ್ತೆ ಮಾಡಿ ಶವವನ್ನು ಹೊರಕ್ಕೆ ತೆಗೆದಿದ್ದೀವಿ. ನಂಜುಂಡಪ್ಪ ಸನ್ನಪ್ಪ ತಿಮ್ಮಯ್ಯ ಅಂತೇಳಿ ಸುಮಾರು 65 ವರ್ಷ ಅವ್ರಿಗೆ ಅವರು ಪರಿಶಿಷ್ಟ ಜಾತಿ ಪಂಗಡದು. ಈ ತಕ್ಷಣ ಅವ್ರನ್ನ ಸಂಬಂಧಿಕರಿಗೆ ಶವವನ್ನು ಒಪ್ಪಿಸಿ ಶವ ಸಂಸ್ಕಾರಕ್ಕೆ ಮತ್ತು ಶವ ಪರೀಕ್ಷೆಗೆ ತುರುವೇಕೆರೆ ಹಾಸ್ಪಿಟ್ಲಿಗೆ ಕಳಿಸ್ತಾ ಇದ್ದೀವಿ. ಸೊ ಕೃಷಿ ಇಲಾಖೆ ಅಧಿಕಾರಿಗಳ ಜೊತೆ ದೂರವಾಣಿ ಮುಖಾಂತರ ಚರ್ಚೆ ಮಾಡಲಾಗಿ ಅವರು ಪ್ರಾವಿಜನ್ ಪ್ರಕಾರ ಎಫ್ಐಆರ್ ಮಾಡಬೇಕು ಮತ್ತು ಪಿ ಎಂ ರಿಪೋರ್ಟ್ ಬೇಕು ಅಂತ ಹೇಳಿದ ಹಿನ್ನೆಲೆಯಲ್ಲಿ ಇವತ್ತು ಅವರು ವಾರಸುದಾರ ಮೂಲಕ ಪಿ ಎಂ ಕಳಿಸಿದ್ದೀವಿ. ಪಿ ಎಂ ರಿಪೋರ್ಟ್ ಬಂದಮೇಲೆ ಕಾನೂನಿಯಾಗಿ ಏನು ಪರಿಹಾರ ಕೊಡಬೇಕು ಅವ್ರ ಪರಿಹಾರವನ್ನು ಕೊಡೋಕ್ಕೆ ನಾವು ಇಲಾಖೆ ಮತ್ತು ಕೃಷಿ ಇಲಾಖೆ ಬದಲಾಗ್ತೀವಿ. ಅವ್ರ ಸಾಧ್ಯಕ್ಕೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ತಾಲೂಕು ಆಡಳಿತ ಮನವಿಯನ್ನು ಮಾಡ್ತೀವಿ. ಸಾಕಣ.